ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಜಗದೀಶ್ ಸರ್ ದಿನ ಏಳನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಪಾಠ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತೇಳಿ ಪಾಠ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಈ ಅವಧಿಯಲ್ಲಿ ನೋಡ್ತಾ ಇದ್ದೀವಿ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ ಪಾಠ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮೊದಲನೇದಾಗಿ ನೋಡೋಣ ಅಭ್ಯಾಸ ಪ್ರಶ್ನೆಗಳನ್ನು ಮೊದಲನೇ ಪ್ರಶ್ನೆ ಬಿಟ್ಟ ಜಾಗವನ್ನು ತುಂಬಿರಿ ಅಂತ ಹೇಳಿದರು ಎ ಬಿಟ್ಟ ಸ್ಥಳವನ್ನು ನೋಡೋಣ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದನ್ನು ಅವರು ಅಂತ ಕೇಳಿದರು ಇಲ್ಲಿ ಯಾವ ಸಂತಾನೋತ್ಪತ್ತಿ ಆಗ್ತದಪ್ಪ ಅಂದ್ರೆ ಕಾಯಜ ಸಂತಾನೋತ್ಪತ್ತಿ ಆಗ್ತದ ಪೋಷಕ ಸ ಸಸ್ಯದಿಂದ ಕಾಯಕ ಒಂದು ಭಾಗದಿಂದ ಏನಾಗ್ತದಪ್ಪ ಅಂದರೆ ಹೊಸ ಜೀವಿ ಸೃಷ್ಟಿಯಾಗೋದನ್ನು ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತರು ಬಿ ಬಿಟ್ಟ ಸ್ಥಳ ಒಂದು ಹೂವು ಗಂಡು ಹಾಗೂ ಗಂಡು ಅಥವಾ ಹೆಣ್ಣು ಪ್ರಜನನನ್ನ ಪ್ರಜನನ ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಏನಂತ ಕರೀತಾರೋ ಅಂತ ಕೇಳಿದರು ಏಕಲಿಂಗಿ ಹೂವು ಅಂತ ಕರೀತರು ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರತಕ್ಕಂಥ ಹೂವಿಗೆ ಏಕಲಿಂಗಿ ಹೂವು ಅಂತೇಳಿ ಕರಿತಾ ಇದ್ದಾರೆ ಇನ್ನು ಸಿಹಿ ಬಿಟ್ಟ ಸ್ಥಳ ಒಂದು ಹೂವಿನ ಪರಾಗಸ್ಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಗ್ರಕ್ಕೆ ಪರಾಗ ವರ್ಗಾವಣೆಯ ವರ್ಗಾವಣೆಗೆ ಏನಂತ ಕರಿತಾರಪ್ಪ ಅಂದರೆ ಪರಾಗ ಸ್ಪರ್ಶ ಎನ್ನುವರು ಏನಂತ ಕರೀತರು ಪರಾಗ ಸ್ಪರ್ಶ ಅಂತ ಕರೀತರು ಡಿ ಬಿಠಸ್ಥಳ ಪುರುಷಲಿಂಗಾನು ಮತ್ತು ಹೆಣ್ಣು ಲಿಂಗಾನುವಿನ ಸಂಯೋಗಕ್ಕೆ ಪುರುಷಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳ ಒಂದು ಸಂಯೋಗಕ್ಕೆ ನಿಶೇಚನ ಎನ್ನುವರು ಏನಂತ ಕರಿತಾರಪ್ಪ ಅಂದರೆ ನಿಶೇಚನ ಪದವನ್ನು ಇಲ್ಲಿ ನಾವು ತುಂಬಬೇಕಾಗ್ತದೆ ಆಮೇಲೆ ಈ ಪಿಠಸ್ಥಳ ಬೀಜ ಪ್ರಸರಣವು ಡ್ಯಾಶ್ ಡ್ಯಾಶ್ಟ್ಯಾಶ್ ಮತ್ತು ಡ್ಯಾಶಾಶ್ಗಳ ಮೂಲಕ ಜರುಗುತ್ತದೆ ಅಂತ ಕೇಳಿದರು ಇಲ್ಲಿ ಗಾಳಿ ನೀರು ಮತ್ತು ಪ್ರಾಣಿಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬೀಜ ಪ್ರಸರಣ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡ್ರಿಯಾದರು ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಣೆಯನ್ನು ಕೊಡಬೇಕು ಆಮೇಲೆ ಉದಾಹರಣೆಗಳನ್ನು ಅದರ ಜೊತೆಗೆ ವಿವರಣೆಯನ್ನು ಕೊಟ್ಟಿರ್ತಿದ್ರು ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿ ವಿವಿಧ ವಿಧಾನಗಳು ಎಂದರೆ ಕಾಯಜ ಸಂತಾನೋತ್ಪತ್ತಿ ಮೊದಲನೇದಾಗಿ ನೋಡೋಣ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಗುಲಾಬಿ ಹೂವಿನ ಗಿಡ ಆಗಲಿ ಬ್ರೆಯೋಫಿಲಂ ಆಗಲಿ ಆಮೇಲೆ ತುಂಡಾಗುವಿಕೆ ತುಂಡಾಗುವಿಕೆಯ ಇದರೊಳಗೆ ಬರ್ತಕ್ಕಂಥ ಉದಾಹರಣೆಗಳು ಶೈವಲಗಳು ಮತ್ತು ಈ ಶೈವಲಗಳನ್ನು ತುಂಡಾಗುವಿಕೆಯಲ್ಲಿ ನೋಡ್ತಾ ಇದ್ವಿ ಮಗ್ಗುವಿಕೆಯಲ್ಲಿ ಈಸ್ಟ್ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ವಿ ಬೀಜಕ ಉತ್ಪತ್ತಿ ಬೀಜಕ ಉತ್ಪತ್ತಿಯಲ್ಲಿ ಹಾವಸೆ ಮತ್ತು ಜರಿ ಗಿಡ ಅಂತೇಳಿ ಇಲ್ಲಿ ಮೊದಲನೇದಾಗಿ ನೋಡೋಣ ಕಾಯಜ ಸಂತಾನೋತ್ಪತ್ತಿ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಗುಲಾಬಿ ಗಿಡದ ಕೊಂಬೆಯೊಂದನ್ನು ಗಿನ್ನು ಸಹಿತ ಕತ್ತರಿಸಿ ಮಣ್ಣಿನಲ್ಲಿ ನೆಡಿ ಅದನ್ನು ಏನು ಅಂದ್ರೆ ಗುಲಾಬಿ ಕೊಂಬೆಯನ್ನು ಕಟ್ ಮಾಡಿ ಗಿನ್ನು ಸಹಿತ ಇರಬೇಕು ಅದರೊಳಗೆ ಆ ಗಿನ್ನು ಸಹಿತ ಕಟ್ ಮಾಡೋದನ್ನು ಅದರನ್ನು ಎಲ್ಲಿ ಹಾಕ್ತಾ ಇದೀವಪ್ಪ ಅಂದ್ರೆ ಮಣ್ಣಲ್ಲಿ ಇಟ್ಟಾಗ ಪ್ರತಿದಿನ ನೀರು ಹಾಕಿ ಪ್ರತಿ ದಿವಸ ಅದಕ್ಕೆ ನೀರು ಹಾಕಿದಾಗ ಮಗ್ಗುಗಳಾಗಿ ಹೂವಾಗಿ ಅರಳ್ತಾ ಇದೆ ಆ ಒಂದು ಸಸ್ಯ ಆಗಿ ಅದು ಹೂವಾಗಿ ಅರಳ್ತಾ ಇದೆ ಅನ್ನೋದು ನೋಡ್ತೀವಿ ಇನ್ನು ಬ್ರಯೋಫಿಲಮ್ ಸಸ್ಯದ ಎಲೆಗಳ ಬದಿಯ ಉದ್ದಕ್ಕೂ ಎಲೆಗಳು ಮಗ್ಗುಗಳು ಇರುತ್ತವೆ ಒಂದು ಈ ಬಯೋ ಬ್ರಯೋಫಿಲಮ್ದ ಸಸ್ಯದ ಎಲೆಯನ್ನು ನಾವು ಅದರದ ಅದು ಬದಿಯಲ್ಲಿ ಸೈಡಕ್ಕೇನ ನೋಡ್ಬೋದಪ್ಪ ಅಂದ್ರೆ ಉದ್ದಕ್ಕೂ ಎಲೆಯ ಮೊಗ್ಗುಗಳನ್ನು ಕಾಣ್ತೀವಿ ಅವುಗಳನ್ನು ಒದ್ದೆ ಮಣ್ಣಿನಲ್ಲಿ ಮೇಲೆ ಬಿದ್ದಾಗ ಒದ್ದೆ ಮಣ್ಣಿನೊಳಗೆ ಬಿದ್ದಾಗ ಏನಾಗ್ತದಪ್ಪ ಅಂದ್ರೆ ಆ ಮೊಗ್ಗುಗಳಲ್ಲಿ ಹೊಸ ಸಸ್ಯಗಳು ಹೊಸ ಸಸ್ಯ ಏನಾಗ್ತದಪ್ಪ ಅಂದ್ರೆ ಬ್ರಯೋಫಿಲಮ್ದ ಹೊಸ ಸಸ್ಯ ಉತ್ಪತ್ತಿ ಆಗ್ತದ ಅನ್ನೋದು ನೋಡ್ತಿದ್ವಿ ಇನ್ನು ತುಂಡಾಗುವಿಕೆ ಏನಂತ ಕರಿತೀವಿ ತುಂಡಾಗುವಿಕೆ ತುಂಡಾಗುವಿಕೆಯಲ್ಲಿ ಯಾವುದು ಬರ್ತಾ ಇದೆಪ್ಪ ಅಂದ್ರೆ ಶೈಬಲಗಳು ಪೋಷಕಗಳು ಮತ್ತು ನೀರು ದೊರಕಿದಾಗ ಇವುಗಳಿಗೆ ಶೈವಲಗಳಿಗೆ ಪೋಷಕಗಳು ಮತ್ತು ನೀರನ್ನು ಕೊಟ್ಟಾಗ ಶೀಘ್ರವಾಗಿ ಬೆಳೆದು ಇವು ಏನಾಗ್ತಪ್ಪ ಅಂದ್ರೆ ತುಂಡೋಗ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ತಾ ಇದ್ದಾವೆ ತುಂಡಾಗಿ ಇವು ಶೈವಲಗಳು ಅಧಿಕ ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾವೆ ಅನ್ನೋದು ನೋಡ್ತಾ ಇದ್ದೀವಿ ಒಂದು ಶೈವಲ ಎರಡು ಅಥವಾ ಹೆಚ್ಚು ತುಂಡಗಳಾಗಿ ಎಲ್ಲ ತುಂಡಗಳು ಏನಾಗ್ತವಪ್ಪ ಅಂದ್ರೆ ತುಂಡಾದಂತಹ ಭಾಗಗಳು ಹೊಸ ಜೀವಿಗಳು ಉತ್ಪತ್ತಿ ಆಗ್ತಾವನ್ನೋದು ನೋಡ್ತಾ ಇದ್ದೀವಿ ಇದನ್ನು ನಾವು ತುಂಡಾಗುವಿಕೆ ವಿಧಾನದಿಂದ ಸಂತಾನೋತ್ಪತ್ತಿ ಅಂತ ಕರಿತಾ ಇದ್ದೀವಿ ಇನ್ನು ಮಗ್ಗುವಿಕೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮಗ್ಗುವಿಕೆ ಈಸ್ಟ್ ಕೋಶದ ಮೇಲ್ಮೆಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಯನ್ನು ಮಗ್ಗು ಅಂತ ಕರಿತೀವಿ ಈಸ್ಟದಲ್ಲಿ ಕೋಶದಲ್ಲಿ ಒಂದು ಹೊರಚಾಚದಂಥ ಒಂದು ಸಣ್ಣ ಗಂಟಿನ ಆಕಾರದ ಬೆಳವಣಿಗೆಗಳನ್ನು ಮಗ್ಗು ಅಂತ ಇದ್ದೀವಿ ಇವು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಟ್ಟು ಹೊಸ ಈಸ್ಟ್ ಕೋಶವಾಗಿ ಬೆಳೀತಾಯಿದ್ದಾವೆ ತಾಯಿ ಕೋಶದಿಂದ ಬೇರ್ಪಟ್ಟು ಏನಾಗ್ತದಪ್ಪ ಅಂದರೆ ಹೊಸ ಹೊಸ ಕೋಶಗಳು ಉತ್ಪತ್ತಿಯಾಗೋದನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ಇನ್ನು ಬೀಜಕ ಉತ್ಪತ್ತಿ ಬೀಜಕ ಉತ್ಪತ್ತಿಯಲ್ಲಿ ಹೆಚ್ಚು ಉಷ್ಣ ಮತ್ತು ಕಡಿಮೆ ಆದ್ರತೆ ಅಂತಹ ಅಂದರೆ ಗಾಳಿಯಲ್ಲಿ ಉಷ್ಣತೆ ಕಡಿಮೆ ಇರ್ತದೆ ಅದಕ್ಕೆ ಗಾಳಿಯಲ್ಲಿ ನೀರು ಇರ್ತದ ಅದಕ್ಕೆ ಆದ್ರತೆ ಎಂದು ಇದ್ದೀವಿ ಅನಾನುಕೂಲ ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿ ಗಟ್ಟಿಯಾದ ರಕ್ಷಣಾ ಕವಚವನ್ನು ಹೊಂದಿರ್ತಾ ಇದ್ದವು ಉಷ್ಣ ಅತಿಯಾದ ಉಷ್ಣತೆ ಮತ್ತು ಕಡಿಮೆ ಆದ್ರತೆಯಂತಹ ಅನಾನುಕೂಲ ಪರಿಸ್ಥಿತಿಯಲ್ಲಿಯೂ ಸಹ ರಕ್ಷಣಾ ಕವಚವನ್ನು ಹೊಂದಿರ್ತಾ ಇದ್ದಾವೆ ಅನುಕೂಲ ಪರಿಸ್ಥಿತಿ ದೊರಕಿದಾಗ ಬೀಜಕಗಳು ಮೊಳಕೆ ಒಡೆದು ಹೊಸ ಜೀವಿಗಳು ಉತ್ಪತ್ತಿಯಾಗುವುದನ್ನು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಕಾಯಿಲೆ ಸಂತಾನೋತ್ಪತ್ತಿಯನ್ನು ನೋಡಿದೀವಿ ಆಮೇಲೆ ತುಂಡಾಗುವಿಕೆ ನೋಡಿದೀವಿ ಮೊಗ್ಗುವಿಕೆ ಆಮೇಲೆ ಬೀಜಕದಿಂದ ಉತ್ಪತ್ತಿ ಆಗ್ತಕ್ಕಂಥ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಇಲ್ಲಿ ನಾವು ಅಭ್ಯಾಸ ಉದಾಹರಣೆಯೊಂದಿಗೆ ಅಭ್ಯಾಸವನ್ನು ಇದ್ದೀವಿ ಹೀಗಾಗಿ ಇಲ್ಲಿ ಮೂರನೇ ಪ್ರಶ್ನೆ ಏನಪ್ಪಾ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರುವಿರಿ ವಿವರ ಸ್ವೀತಿಯಾದರು ಉತ್ತರ ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಮೊದಲು ಗೊತ್ತಿರಬೇಕು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನಪ್ಪ ಅಂದರೆ ಪುರುಷಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳ ಒಂದು ಸಂಯೋಗ ಆಗೋದರಿಂದ ಯುಗ್ಮಜವಾಗ್ತದೆ ಇಲ್ಲಿ ಮುಖ್ಯವಾಗಿ ಪುರುಷಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳ ಒಂದು ಕೂಡುವಿಕೆಯಿಂದ ಯುಗ್ಮಜ ಉಂಟ ಉಂಟಾಗ್ತದ ಯುಗ್ಮಜವನ್ನು ಉಂಟು ಮಾಡಲು ಪುರುಷಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳ ಸಂಯೋಗವ ಪ್ರಕ್ರಿಯೆ ಆಗೋದರಿಂದ ಅದಕ್ಕೇನಂತ ಕರಿತಾವಪ್ಪ ಅಂದರೆ ನಿಶ್ಚೇಷನ ಅಂತ ಕರಿತಾ ಇದ್ದೀವಿ ಯು ಯುಗ್ಮಜವು ಮುಂದೆ ಏನಾಗ್ತದಪ್ಪ ಅಂದ್ರೆ ಭ್ರೂಣವಾಗಿ ಇದೆ ಯುಗ್ಮಜ ಏನಾಗ್ತದಪ್ಪ ಅಂದ್ರೆ ಭ್ರೂಣವಾಗಿ ಇದೆ ಅಂಡಾಶಯವು ಹಣ್ಣಾಗಿ ಬೆಳೀತಾ ಇದೆ ಅಂಡಾಶಯ ಏನಾಗ್ತದಪ್ಪ ಅಂದ್ರೆ ಹಣ್ಣಾಗ್ತದ ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗ್ತದ ಇದನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಕರಿತಾ ಇದ್ದೀವಿ ಇನ್ನು ನಾಲ್ಕನೇ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವನ್ನು ವೇರೀತಿಯಾದರು ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲನೇ ಒಂದು ವ್ಯತ್ಯಾಸವನ್ನು ನೋಡೋಣ ಈ ವಿಧಾನದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾನುಗಳ ಒಂದು ಸಂಯೋಗ ಉಂಟಾಗ್ತದೆ ಕೂಡುವಿಕೆ ಉಂಟಾಗ್ತದೆ ಆ ಕೂಡುವಿಕೆಯಿಂದ ಇಲ್ಲಿ ಸಂತಾನೋತ್ಪತ್ತಿ ಉಂಟಾಗ್ತದನ್ನು ನೋಡ್ತೀವಿ ಇಲ್ಲಿ ಎರಡು ಪೋಷಕ ಜೀವಿಗಳ ಒಂದು ಅಗತ್ಯತೆ ಇರ್ತದೆ ಪೋಷಕ ಜೀವಿಗಳು ಇಲ್ಲಿ ಅನ್ನೋದು ನೋಡ್ತಾ ಇದ್ದೀವಿ ಆಮೇಲೆ ಇನ್ನೇನಪ್ಪ ಅಂದ್ರೆ ಈ ವಿಧಾನದಲ್ಲಿ ಅಲೈಂಗಿಕದಲ್ಲಿ ಒಂದೇ ಪೋಷಕ ಇರ್ತದ ಒಂದೇ ಒಂದು ಜೀವಿ ಇರೋದರಿಂದ ಸಸ್ಯದ ಭಾಗವಾದರೂ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸ್ಬೋದು ಇದು ಸಸ್ಯದ ಭಾಗವಾಗಿ ಒಂದೇ ಒಂದು ಜೀವಿ ಇರೋದರಿಂದ ಒಂದೇ ಒಂದು ಪೋಷಕವಾಗಿರೋದರಿಂದ ಇದು ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸ್ಬೋದು ಇಲ್ಲಿ ಎರಡು ಲಿಂಗಾನುಗಳಿರ್ತಾವ ಇಲ್ಲಿ ಒಂದೇ ಪೋಷಕ ಜೀವಿ ಇರ್ತದೆ ಇಲ್ಲಿ ಎರಡು ಪೋಷಕ ಜೀವಿಗಳು ಇಲ್ಲಿ ಇದ್ದಿರ್ತಾವ್ ನೋಡ್ತೀವಿ ಆಮೇಲೆ ಎರಡನೇ ವ್ಯತ್ಯಾಸ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾನುಗಳ ಅವಶ್ಯಕತೆ ಇದೆ ಆಮೇಲೆ ಅಲೈಂಗಿಕದಲ್ಲಿ ಲಿಂಗಾನುಗಳ ಅವಶ್ಯಕತೆ ಇಲ್ಲದೆ ಸಸ್ಯದ ಬೇರಾಗಲಿ ಕಾಂಡಾಗಲಿ ಮಗ್ಗುಗಳಾಗಲಿ ಆಗಲಿ ಯಾವುದೇ ಭಾಗವಾದರೂ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇದ್ದಾವೆ ಇಲ್ಲಿ ಸಸ್ಯದ ಭಾಗಗಳೇ ಇಲ್ಲಿ ಸಂತಾನೋತ್ಪತ್ತಿಯಾಗಿ ಪೋಷಕ ಜೀವಿ ಮತ್ತೊಂದು ಜೀವಿಗಳಿಗೆ ಏನಾಗ್ತದಪ್ಪ ಅಂದರೆ ಅದರದೇ ಆದಂಥ ಪ್ರತಿರೂಪವನ್ನು ನಿರ್ಮಾಣಗಳನ್ನು ಮಾಡ್ತವೆ ಬೀಜಗಳ ಲೈಂಗಿಕದಲ್ಲಿ ಮೂರನೇ ವ್ಯತ್ಯಾಸ ಬೀಜಗಳ ಉತ್ಪತ್ತಿಯಿಂದ ಬೀಜಗಳ ಉತ್ಪತ್ತಿಯಿಂದ ಹೊಸ ಸಸ್ಯಗಳು ಹುಟ್ಟತಾ ಇದ್ದಾವೆ ಅಲೈಂಗಿಕದಲ್ಲಿ ಬೀಜಗಳ ಉತ್ಪತ್ತಿ ಆಗೋದಿಲ್ಲ ಹೊಸ ಸಸ್ಯಗಳು ಆದರೂ ಹುಟ್ಟಕುತ್ತವೆ ಇಲ್ಲಿ ಬೀಜಗಳ ಸಂತಾನೋತ್ಪತ್ತಿ ಆಗೋದಿಲ್ಲ ಇಲ್ಲಿ ಸಸ್ಯದ ಭಾಗಗಳೇ ಇಲ್ಲಿ ಭಾಗವಹಿಸೋದ್ರಿಂದ ಅವು ತಮ್ಮ ಬೇರುಗಳು ಕಾಂಡಗಳು ಮಗ್ಗುಗಳಿಂದನ ಸಸ್ಯ ಸಂತಾನೋತ್ಪತ್ತಿ ಮಾಡ್ತಾ ಇದೆ ಲೈಂಗಿಕದಲ್ಲಿ ಹೊಸ ಸಸ್ಯಗಳಲ್ಲಿ ಎರಡು ಪೋಷಕಗಳ ಒಂದು ಲಕ್ಷಣಗಳನ್ನು ಹೊಂದಿರ್ತಾ ಇದ್ದಾವೆ ಪೋಷಕಗಳಲ್ಲಿ ಅದೇ ಲಕ್ಷಣಗಳನ್ನು ಹೊಂದಿರ್ತಾವೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಆಮೇಲೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣದಿಂದ ಹೊಸ ಸಸ್ಯಗಳ ತದ್ರೂಪವಾಗಿರ್ತದೆ ಪೋಷಕ ಜೀವಿಯ ಒಂದು ತದ್ರೂಪವಾಗಿ ಅದೇ ರೀತಿ ಇರ್ತಕ್ಕಂಥ ಒಂದು ಸಸ್ಯಗಳು ಆಗಲಿ ಅಥವಾ ಪ್ರಾಣಿಗಳು ಹುಟ್ಟಿಕೊಳ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಇಷ್ಟು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವಿರತಕ್ಕಂಥ ವ್ಯತ್ಯಾಸ ಅನ್ನೋದನ್ನು ನೋಡ್ತಾ ಇದ್ದೀವಿ ಇನ್ನು ಐದನೇ ಪ್ರಶ್ನೆ ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ ಯಥೇದರು ಹೂವಿನ ಪ್ರಜನನ ಭಾಗಗಳು ಯಾವ್ಯಾವಪ್ಪ ಅಂದರೆ ಇಲ್ಲಿ ಸಂತಾನೋತ್ಪತ್ತಿಯ ಭಾಗಗಳು ಇಲ್ಲಿ ಪರಾಗ ಕೋಶ ಇದೆ ಕೇಸರ ದಂಡಿದೆ ಆಮೇಲೆ ಇದು ಪರಾಗಕೋಶ ಮತ್ತು ಕೇಸರ ದಂಡ ಇದು ಹೂವಿನ ಗಂಡು ಜನನಾಂಗ ಭಾಗ ಆಮೇಲೆ ಇದಕ್ಕೆ ಕೇಸರ ಅಂತ ಕರಿತಾ ಇದ್ದೀವಿ ಶಲಾಖೆಯೊಳಗೆ ಶಲಾಕ ಅಗ್ರ ಇರ್ತದೆ ಶಲಾಕ ನಳಿಕೆ ಇರ್ತದೆ ಅಂಡಾಶಯ ಇರ್ತದೆ ಮತ್ತು ಅಂಡಾಕ ಇರ್ತದೆ ಇದು ಹೂವಿನ ಹೆಣ್ಣಿನ ಭಾಗ ಆಗಿರ್ತದೆ ಗಂಡು ಮತ್ತು ಹೆಣ್ಣು ಪ್ರಜನನ ಇವು ಭಾಗಗಳು ಆಗಿರ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಇದನ್ನು ನೀವು ಸರಿಯಾಗಿ ಅಂದವಾಗಿ ಚಿತ್ರವನ್ನು ತೆಗಿಬೇಕು ಆಮೇಲೆ ಭಾಗಗಳನ್ನ ಸರಿಯಾಗಿ ಗುರುತಿಸಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ಸ್ವಕೀಯ ಪರಾಗಸ್ಪರ್ಶ ಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ವಿವರಿಸ ರೀತಿಯಾದರು ಸ್ವಕೀಯ ಪರಾಗಪರ್ಶದಲ್ಲಿ ಒಂದು ಹೂವು ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಖರಕ್ಕೆ ಪರಾಗವನ್ನು ವರ್ಗಾವಣೆಯನ್ನು ಮಾಡ್ತಾ ಇದೆ ತನ್ನಲ್ಲಿರ್ತಕ್ಕಂಥ ಪರಾಗವನ್ನು ಒಂದೇ ಹೂವು ಅಥವಾ ಅದೇ ಹೂವು ಅಥವಾ ಗಿಡದ ಮತ್ತೊಂದು ಹೂವಿಗೆ ಮತ್ತೊಂದು ಹೂವಿಗೆ ಏನಾಗ್ತದಪ್ಪ ಅಂದರೆ ಪರಾಗ ವರ್ಗಾವಣೆ ಅಂದರೆ ಅದೇ ಗಿಡದ ಅದೇ ಹೂವಿ ಆಗಿರ್ಬೋದು ಅಥವಾ ಹತ್ರದೊಳಗೆ ಹೂವುದ್ರೊಳಗೆ ವರ್ಗಾವಣೆ ಆಗ್ತದನ್ನು ನೋಡ್ತೀವಿ ಪರಕೀಯ ಪರಾಗ ಒಂದೇ ವ್ಯತ್ಯಾಸ ಒಂದು ಹೂವಿನ ಪರಾಗವು ಅದೇ ಜಾತಿಯ ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತದೆ ಇಲ್ಲಿ ಬೇರೊಂದು ಜಾತಿಯ ಬೇರೊಂದು ಗಿಡದ ಹೂವಿಗೆ ಏನಾಗ್ತದಪ್ಪ ಅಂದ್ರೆ ಶಲಾಕಾಗ್ರಕ್ಕೆ ಇಲ್ಲಿ ಪರಾಗವು ವರ್ಗಾವಣೆ ಆಗ್ತದ ನೋಡ್ತೀವಿ ಅದು ಪರಕೀಯ ಪರಾಗಸ್ಪರ್ಶ ಅಂತ ಕರಿತರು ಆಮೇಲೆ ಎರಡನೇ ವ್ಯತ್ಯಾಸ ಪರಾಗಸ್ಪರ್ಶವಾಗುವಾಗ ಯಾವುದೇ ಏಜೆಂಟ್ಗಳ ಅವಶ್ಯಕತೆ ಇರೋದಿಲ್ಲ ಅದೇ ಹೂವಿಗೆ ಇಲ್ಲಿ ಯಾವುದೇ ಏಜೆಂಟ್ಗಳ ಅವಶ್ಯಕತೆ ಇರೋದಿಲ್ಲ ಇನ್ನು ಎರಡನೇ ಇದು ಪರಕೀಯ ಪರಾಗಸ್ಪರ್ಶದಲ್ಲಿ ಗಾಳಿ ನೀರು ಮತ್ತು ಕೀಟಗಳ ಅವಶ್ಯಕತೆ ಉಂಟಾಗಿರ್ತದೆ ಗಾಳಿಯ ಮೂಲಕ ನೀರು ಮತ್ತು ಕೀಟಗಳ ಮೂಲಕ ಪರಾಗವು ವರ್ಗಾವಣೆ ಆಗ್ತಾ ಇರ್ತದೆ ಇನ್ನು ಮೂರನೇ ವ್ಯತ್ಯಾಸ ಮೂರನೇ ವ್ಯತ್ಯಾಸ ಏನಪ್ಪಾ ಅಂದರೆ ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಸಕೀಯ ಪರಾಗಸ್ಪರ್ಶ ಸ್ಪರ್ಶ ನಡೀತಾ ಇದೆ ಏಕಲಿಂಗಿ ಹೂವುಗಳಲ್ಲಿ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಏಕಲಿಂಗದಲ್ಲಿ ಅಂದರೆ ಒಂದೇ ಲಿಂಗವನ್ನು ಹೊಂದಿರತಕ್ಕಂಥ ಹೂಗಳಲ್ಲಿ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ನಡೀತಾ ಇದೆ ಆಮೇಲೆ ನಾಲ್ಕನೇ ವ್ಯತ್ಯಾಸ ವಂಶವಾಹಿಯ ಅನುವಂಶಿಕ ಮಾರ್ಪಾಟಗಳು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಆಗೋದಿಲ್ಲ ಆದರೆ ಪರಕೀಯ ಪರಾಗಸ್ಪರ್ಶದಲ್ಲಿ ವಂಶವಾಹಿಯ ಅನುವಂಶಿಕ ಮಾರ್ಪಾಟಕ್ಕೆ ಕಾರಣ ಆಗ್ತದೆ ಅನುವಂಶ ಒಂದು ಮಾರ್ಪಾಡಿಗೆ ಏನಾಗ್ತದಪ್ಪ ಅಂದರೆ ಕಾರಣ ಆಗಿರ್ತದ ಅನ್ನೋದನ್ನು ನೋಡ್ತಾ ಇದ್ದೀವಿ ಇಷ್ಟು ಸ್ವಕೀಯ ಪರಾಗ ಸ್ಪರ್ಶ ಮತ್ತು ಪರಕೀಯ ಪರಾಗ ಸ್ಪರ್ಶಗಳ ನಡುವಿರತಕ್ಕಂಥ ವ್ಯತ್ಯಾಸ ಅನ್ನೋದನ್ನು ನೋಡ್ತಾ ಇದ್ದೀವಿ ಇದನ್ನು ಸರಿಯಾಗಿ ನೀವು ಬರೆದು ಅಭ್ಯಾಸವನ್ನು ಮಾಡಬೇಕು ಇನ್ನು ಏಳನೇ ಪ್ರಶ್ನೆ ಹೂಗಳಲ್ಲಿ ನಿಶೇಷನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ಕೇಳಿದ್ರು ಹೂಗಳಲ್ಲಿ ಒಂದು ನಿಶೇಷನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡೋಣ ಉತ್ತರ ಹೂಗಳಲ್ಲಿ ಪರಾಗಸ್ಪರ್ಶ ಪ್ರಕ್ರಿಯೆ ನಡೆದ ನಂತರ ಏನಾಗ್ತದಪ್ಪ ಅಂದ್ರೆ ಪರಾಗರಿನು ಮತ್ತು ಶಲಾಕಾಗ್ರಗಳ ಒಂದು ಲಿಂಗಾನು ಮತ್ತು ಹೆನುಲಿಂಗಾನುಗಳ ಒಂದು ಸಂಯೋಗ ಆಗೋದ್ರಿಂದ ಯುಗ್ಮಜೆ ಉಂಟಾಗ್ತದೆ ಈ ನಿಶೇಷನದ ನಂತರ ಹೂವಿನ ಉಳಿದೆಲ್ಲ ಭಾಗಗಳು ಉದುರಿ ಹೋಗಿ ಅಂಡಾಶಯದೊಳಗೆ ಏನಾಗ್ತದಪ್ಪ ಅಂದ್ರೆ ಹಣ್ಣಾಗಿ ಬೆಳೀತಾ ಇದೆ ಅಂಡಾಶಯ ಎಲ್ಲ ನಿಶೇಷನ ಆಗೋದ್ರಿಂದ ಎರಡು ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳ ಒಂದು ಸಂಯೋಜನೆ ಆಗೋದ್ರಿಂದ ಯುಗ್ಮಜ ಉಂಟಾಗಿ ಆ ನಿಶೇಷನ ಪ್ರಕ್ರಿಯೆಯಲ್ಲಿ ಎಲ್ಲ ಭಾಗಗಳು ಉದುರಿ ಹೋಗ್ತವೆ ಹೂವಿನದ ಆಮೇಲೆ ಅಂಡಾಶಯದೊಳಗೆ ಹಣ್ಣಾಗಿ ಏನಾಗ್ತದಪ್ಪ ಅಂದರೆ ಮಾರ್ಪಾಡಾಗ್ತದೆ ಯುಗ್ಮಜವನ್ನು ಉಂಟು ಮಾಡಲು ಪುರುಷ ಮತ್ತು ಹೆಣ್ಣು ಸ ಸಂಯೋಗವಾಗುವ ಒಂದು ಪ್ರಕ್ರಿಯೆಯನ್ನು ನಿಶೇಷನ ಪ್ರಕ್ರಿಯೆ ಅಂತ ಕರಿತಾ ಇದ್ದೀವಿ ಇಷ್ಟು ಏನಾಗ್ತದಪ್ಪ ಅಂದರೆ ಹೂವಿನಲ್ಲಿ ನಿಶೇಷಣ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಎಂಟನೇ ಪ್ರಶ್ನೆ ಬೀಜ ಪ್ರಸಾರವಾಗುವ ಹಲವು ವಿಧಾನಗಳನ್ನು ವಿವರಿಸಲಿದ್ದರು ಉತ್ತರ ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಅಂದರೆ ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕಾದ್ರೆ ಗಾಳಿ ನೀರು ಮತ್ತು ಪ್ರಾಣಿಗಳ ಮೂಲಕ ಪ್ರಸಾರಣವಾಗುವುದು ಏನಾಗ್ತದಪ್ಪ ಅಂದರೆ ಬೀಜಗಳು ಬೇರೆ ಕಡೆ ಹೋಗಬೇಕಾದ್ರೆ ಗಾಳಿ ನೀರು ಮತ್ತು ಪ್ರಾಣಿಗಳ ಒಂದು ಇದರಿಂದ ಏನಾಗ್ತದಪ್ಪ ಅಂದರೆ ಹೋಗ್ತಾ ಇದ್ವಿ ರೆಕ್ಕೆಯಂತೆ ಚಾಚಿರ್ತಕ್ಕಂಥ ಹೊರಪದ ಹೊಂದಿರತಕ್ಕಂಥ ನುಗ್ಗೆ ಆಗಲಿ ಮೆನೆ ಮೆ ಮೆಪಲ್ನ ಬೀಜಗಳಾಗಲಿ ಹುಲ್ಲಿನ ಹಗುರ ಬೀಜಗಳಾಗಲಿ ಆಕನ ರೋಂಭರಿತ ಬೀಜಗಳಾಗಲಿ ಸೂರ್ಯಕಾಂತಿಯ ರೋಮ್ ಭರಿತ ಹಣ್ಣು ಆಗಲಿ ಗಾಳಿಯ ಬಹಳ ಒಂದು ಚದುರು ಚದುರಿ ಹೋಗಿ ಅಲ್ಲಿಯ ನೆಲದಲ್ಲಿ ಹೊಸ ಗಿಡಗಳಾಗಿ ಬೆಳೀತಾ ಇದ್ದಾವೆ ಇಷ್ಟೆಲ್ಲ ಇದರ ಏನಾಗ್ತದಪ್ಪ ಅಂದರೆ ಗಾಳಿಗೆ ಹೋಗಿ ಇವುಗಳ ಬೀಜ ಪ್ರಸರಣ ಆಗ್ತಾ ಇರ್ತದೆ ಹೊಸ ಗಿಡ ಆಗಿ ಬೆಳಿತಾವೆ ನೆಲದಲ್ಲಿ ಬೆಳೆಯೋದರಿಂದ ಗಾಳಿಯಿಂದನ ಆಗ್ತದೆ ತೆಂಗಿನಕಾಯಿ ನೀರಿನಿಂದ ಪ್ರಸರಣಗೊಳ್ತಾಯಿದೆ ತೆಂಗಿನಕಾಯಿಯಲ್ಲಿ ಬೀಜ ಪ್ರಸರಣ ಯಾವ ರೀತಿ ಆಗ್ತದಪ್ಪ ಅಂದರೆ ನೀರಿನಿಂದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಸರಣಗೊಳ್ತಾ ಇದೆ ಕೆಲವು ಬೀಜಗಳು ವಿಶೇಷವಾದ ಮೈ ಮೇಲೆ ಮುಳ್ಳುಗಳನ್ನು ಹೊಂದಿರ್ತಾ ಇದ್ದಾವೆ ಕೊಕ್ಕೆ ಏನು ಹೊಂದಿರ್ತಾವ ಅಥವಾ ರಚನೆಗಳು ಇರೋದ್ರಿಂದ ಪ್ರಾಣಿಗಳಿಗೆ ಅವುಗಳು ಹತ್ತಿಕೊಂಡು ಅಥವಾ ಮೆತ್ತಿಕೊಂಡು ಏನಾಗ್ತದಪ್ಪ ಅಂದ್ರೆ ಅಲ್ಲಿಯೂ ಸಹ ಬೀಜ ಪ್ರಸರಣ ಆಗ್ತಾ ಇರ್ತದ ಗಾಳಿ ಮತ್ತು ನೀರು ಮತ್ತು ಪ್ರಾಣಿಗಳ ಮೂಲಕ ಇಲ್ಲಿ ನಾವು ಉದಾಹರಣೆಗಳ ಮೂಲಕ ಏನು ಮಾಡಿದ್ದೀವಪ್ಪ ಅಂದ್ರೆ ಬೀಜ ಪ್ರಸರಣ ಆಗೋದನ್ನು ನೋಡಿದ್ದೀವಿ ಸರಿಯಾಗಿ ಇದನ್ನು ಬರೆದುಕೊಳ್ಳಿ ಇನ್ನು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಏನು ಮಾಡ್ರಪ್ಪ ಅಂದರೆ ಹೊಂದಿಸಿ ಬರೀತಾ ಇದ್ದರು ಕಾಲಮ್ ಒಂದರಲ್ಲಿ ಮತ್ತು ಕಾಲಮ್ ಎರಡರಲ್ಲಿ ಒಂದು ಅಂಶಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನ ಸರಿಯಾಗಿ ಹೊಂದಿಸಿ ಬರೀಬೇಕು ಮೊದಲನೇ ಕಾಲಮ್ ಒಂದರಲ್ಲಿ ನೋಡೋಣ ಕಾಲಂ ಒಂದರಲ್ಲಿ ಮಗ್ಗು ಕಾಲಂ ಒಂದರಲ್ಲಿ ಏನಾಗ ನೋಡ್ತಾ ಇದ್ದೀವಪ್ಪ ಅಂದರೆ ಮಗ್ಗನ್ನು ನೋಡ್ತಾ ಇದ್ದೀವಿ ಆ ಮೊಗ್ಗದಲ್ಲಿ ಅದಕ್ಕೆ ಹೊಂದಿಸಿ ಬರಿದೇನಪ್ಪಾ ಅಂದರೆ ಈಷ್ಟು ಈಸ್ಟದಲ್ಲಿ ಮೊಗ್ಗು ಉಂಟಾಗ್ತದೆ ಕಣ್ಣುಗಳು ಎಲ್ಲಿ ಉಂಟಾಗ್ತವಪ್ಪ ಅಂದರೆ ಆಲೂಗಡ್ಡೆಯಲ್ಲಿ ಕಣ್ಣುಗಳ ಮೂಲಕ ಸಂತಾನೋತ್ಪತ್ತಿ ಆಗ್ತದೆ ತುಂಡಾಗುವಿಕೆ ಆಗೋದು ಎಲ್ಲಿಪ್ಪಾ ಅಂದ್ರೆ ಸ್ಪೈರ ಗೈರದಲ್ಲಿ ಸ್ಪೈರೋ ಸ್ಪೈರೋ ಗೈರದಲ್ಲಿ ಏನಾಗ್ತದಪ್ಪ ಅಂದರೆ ತುಂಡಾಗುವಿಕೆ ಆಗೋದ್ರಿಂದ ಆಗ್ತದೆ ಅನ್ನೋದು ನೋಡ್ತೀವಿ ಬೀಜ ರೆಕ್ಕೆಗಳು ಮೆಪಲ್ ಒಂದು ಇತರದಲ್ಲಿ ಬೀಜ ರೆಕ್ಕೆಗಳು ಪ್ರ ಗಾಳಿ ಒಂದು ಇತನ ಬೀಜ ಪ್ರಸರಣ ಆಗ್ತದಲ್ಲ ಅಲ್ಲಿ ಮೆಪಲ್ ದಲ್ಲಿ ಬೀಜ ರೆಕ್ಕೆಗಳು ಉಂಟಾಗ್ತಾವ ಅನ್ನೋದು ನೋಡ್ತಾ ಇದೀವಿ ಇನ್ನು ಬೀಜಕಗಳು ಎಲ್ಲಿ ಉಂಟಾಗ್ತಾವ ಅನ್ನೋದಪ್ಪ ಅಂದ್ರೆ ಬ್ರೆಡ್ಡಿನ ಶಿಲೇಂದ್ರಗಳಲ್ಲಿ ಈ ಬೀಜಕಗಳ ಉತ್ಪತ್ತಿ ಆಗ್ತದೆ ಬ್ರೆಡ್ಡಿನ ಒಂದು ಸಿಲೆಂದ್ರದಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಬೀಜಕಗಳು ಉತ್ಪತ್ತಿ ಆಗೋದನ್ನು ಹೊಂದಿಸಿ ಬರಿಬೇಕಾಗ್ತದೆ ಇನ್ನು ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರವನ್ನು ನೀವು ಸರಿಯಾದ ಒಂದು ಚಿಹ್ನೆಯನ್ನು ಚಿಹ್ನೆಯಿಂದ ಗುರುತಿಸಿದರು ಇಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನ ಕೊಟ್ಟಿರ್ತಾರೋ ಸರಿಯಾದ ಉತ್ತರಕ್ಕೆ ಏನು ಮಾಡಬೇಕು ಅಂದರೆ ಟಿಕ್ ಹಾಕಿ ಉತ್ತರವನ್ನು ಬರೀಬೇಕಾಗ್ತದೆ ಈ ಪ್ರಶ್ನೆ ಒಂದು ಸಸ್ಯದ ಪ್ರಜನನ ಭಾಗ ಯಾವುದು ಕೇಳಿದರು ಎಲೆನೋ ಅಥವಾ ಕಾಂಡನೋ ಬೇರೋ ಅಥವಾ ಹೂವು ಅದು ಕೇಳಿದರು ಇಲ್ಲಿ ಸರಿಯಾದಂಥ ಉತ್ತರ ಹೂ ಆಗಿರ್ತದೆ ಹೀಗಾಗಿ ಉತ್ತರವನ್ನು ಹೂ ಅಂತೇಳಿ ನಾವಿಲ್ಲಿ ಟಿಕ್ ಹಾಕಿ ಉತ್ತರವನ್ನು ಕೆಳಗೆ ಸಹ ಕೊಟ್ಟಿದ್ದೀವಿ ಸರಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಟೀಕಾಕಿ ಉತ್ತರವನ್ನು ಬರ್ರಿ ಇನ್ನು ಬಿ ಒಂದು ಹೇಳಿಕೆ ಏನಿದೆಯಪ್ಪ ಅಂದರೆ ಪುರುಷ ಲಿಂಗಾನು ಮತ್ತು ಹೆಣ್ಣು ಒಂದು ಸಂಯೋಗಗೊಳ್ಳುವ ಒಂದು ಪ್ರಕ್ರಿಯೆಯನ್ನು ಹೀಗೆನ್ನುತ್ತಾರೆ ಏನಂತಾರೆ ಕೇಳಿದರು ಒಂದು ನಿಶೇಷನ ಪರಾಗಸ್ಪರ್ಶ ಅಂತಾರೋ ಅಥವಾ ಸಂತಾನೋತ್ಪತ್ತಿ ಅಂತಾರೋ ಅಥವಾ ಬೀಜ ಉಂಟಾಗುವಿಕೆ ಅಂತಾರೋ ಉತ್ತರ ಇಲ್ಲಿ ಸರಿಯಾಗಿ ನಿಶೇಷನಕ್ಕೆ ನಾವು ಟೀಕಾಕಿದ್ದೀವಿ ಉತ್ತರ ಏನಾಗಿರ್ತದಪ್ಪ ಅಂದರೆ ನಿಶೇಷನ ಆಗಿರ್ತದೆ ಪುರುಷ ಮತ್ತು ಹೆಣ್ಣುಲಿಂಗಾನುಗಳ ಒಂದು ಸಂಯೋಗಗೊಳ್ಳುವಂಥ ಪ್ರಕ್ರಿಯೆಯನ್ನು ಕ್ರಿಯೆಗೆ ಏನಂತ ಕರಿತೀರಪ್ಪ ಅಂದರೆ ನಿಶೇಷನ ಅಂತ ಕರಿತಾ ಇದ್ದಾರೆ ಸಿ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡುತ್ತದೆ ಬಲಿತ ಒಂದು ಅಂಟಾಂಶ ಹೇಗೆ ಬಲಿತ ಅಂಡಾಂಶವು ಹೇಗೆ ಮಾರ್ಪಾಡುತ್ತದೆ ಅಂತ ಕೇಳಿದ್ರು ಆಪ್ಷನ್ ಒಂದೇದೇನಪ್ಪ ಅಂದ್ರೆ ಬೀಜ ಎರಡನೇದು ಕೇಸರ ಮೂರನೇದು ಶಲಾಕೆ ನಾಲ್ಕನೇದು ಏನಪ್ಪಾ ಅಂದ್ರೆ ಹಣ್ಣು ಅಂತ ಹೇಳಿದರು ಇಲ್ಲಿ ಉತ್ತರ ಏನಾಗಿರ್ತದಪ್ಪ ಅಂದ್ರೆ ಬಲಿತ ಅಂಡಾಂಶ ಏನಾಗ್ತದಪ್ಪ ಅಂದ್ರೆ ಹಣ್ಣಾಗ್ತದೆ ಏನಾಗ್ತದೆ ಉತ್ತರ ಹಣ್ಣಾಗ್ತದೆ ಆಮೇಲೆ ಡಿ ಪ್ರಶ್ನೆಯನ್ನು ಕೇಳಿದರು ಇದು ಬೀಜಕವನ್ನು ಉತ್ಪತ್ತಿ ಮಾಡುವ ಜೀವಿ ಇದು ಏನಾಗ್ತದಪ್ಪ ಅಂದ್ರೆ ಬೀಜಕಗಳನ್ನು ಉತ್ಪತ್ತಿ ಹೇಳ್ತಾರೋ ಮೊದಲನೇದು ಗುಲಾಬಿ ಆಮೇಲೆ ಎರಡನೇದು ಬ್ರೆಡ್ಡಿನ ಒಂದು ಶಿಲೇಂದ್ರ ಆಮೇಲೆ ಆಲೂಗಡ್ಡೆ ನಾಲ್ಕನೇದು ಶುಂಠಿ ಇಲ್ಲಿ ಏನಾಗ್ತದಪ್ಪ ಅಂದರೆ ಜೀವಿ ಯಾವುದು ಅಂತ ಹೇಳಿದರು ಬೀಜ ಉತ್ಪತ್ತಿ ಮಾಡ್ತಕ್ಕಂಥ ಜೀವಿ ಬ್ರೆಡ್ಡಿನ ಒಂದು ಸಿಲೆಂದ್ರ ಅನ್ನೋದನ್ನು ನೋಡ್ತಾ ಇದ್ದೀವಿ ಈ ಪ್ರಶ್ನೆ ಬ್ರಯೋಫಿಲಮ್ದ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡ್ತದ ಬ್ರಯೋಫಿಲಮ್ ಅಂತಕ್ಕಂಥ ಒಂದು ಸಸ್ಯ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡ್ತದ ಕೇಳಿದರು ಯಾವುದಪ್ಪ ಅಂದ್ರೆ ಒಂದನೇದು ಆಪ್ಷನ್ ಕುಡಿದಾರೋ ಕಾಂಡ ಎರಡನೇದು ಎಲೆಗಳು ಆಮೇಲೆ ಮೂರನೇದು ಬೇರುಗಳು ನಾಲ್ಕನೇದು ಹೂವು ಅಂತೇಳಿ ಉತ್ತರ ಎಲೆಗಳು ಅಂತೇಳಿ ಉತ್ತರ ಏನಾಗ್ತದಪ್ಪ ಅಂದರೆ ಎಲೆಗಳು ಅಂತೇಳಿ ಹೇಳಬೇಕಾಗ್ತದೆ ಹೀಗೆ ಸರಿಯಾದಂಥ ಉತ್ತರ ಎಲೆಗಳು ಇನ್ನು ಹೆಚ್ಚುವರಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಮೊದಲೇ ಒಂದು ಪ್ರಶ್ನೆ ಸಂತಾನೋತ್ಪತ್ತಿ ಎಂದರೇನು ಸಂತಾನೋತ್ಪತ್ತಿ ಯಾವುದಕ್ಕೆ ಕರಿತಾರೋ ಅಂತ ಕೇಳಿದರು ಉತ್ತರ ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ಪೋಷಕ ಜೀವಿಗಳಿಂದ ಏನೋ ಏನಾಗ್ತದಪ್ಪ ಅಂದರೆ ಮರಿಜೀವಿಗಳು ಉತ್ಪತ್ತಿ ಆಗೋದನ್ನು ಏನಂತ ಕರಿತಾರಪ್ಪ ಅಂದರೆ ಸಂತಾನೋತ್ಪತ್ತಿ ಅಂತ ಕರಿತರು ಎರಡನೇ ಪ್ರಶ್ನೆ ಸಂತಾನೋತ್ಪತ್ತಿಯಲ್ಲಿ ಎಷ್ಟು ವಿಧ ಅವು ಯಾವುವು ಅಂತ ಕೇಳಿದರು ಉತ್ತರ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಎರಡನೇದು ಅಲೈಂಗಿಕ ಸಂತಾನೋತ್ಪತ್ತಿಯಾಗಿರ್ತದೆ ಮೂರನೇ ಒಂದು ಪ್ರಶ್ನೆ ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳು ಎಂದರೇನು ಏಕಲಿಂಗಿ ಯಾವುದಕ್ಕಂತರು ಅಥವಾ ದ್ವಿಲಿಂಗಿ ಯಾವುದಕ್ಕಂತರಪ್ಪ ಅಂದರೆ ಕೇಸರ ಮತ್ತು ಶಲಾಖೆ ಎರಡೂ ಇರುವಂಥ ಒಂದು ಮಾತ್ರ ಹೂವನ್ನು ಎರಡೂ ಇರಬೇಕು ಅದರ ಕೇಸರ ಇರಬೇಕು ಆಮೇಲೆ ಶಲಾಖೆಯನ್ನು ಹೊಂದಿರಬೇಕು ಯಾವುದಾದ್ರೂ ಎರಡೂ ಒಂದ ಹೂವಿದೊಳಗೆ ಇತ್ತು ಅದಕ್ಕೆ ಅದಕ್ಕೇನಂತ ಕರಿತಾರಪ್ಪ ಅಂದರೆ ಏಕಲಿಂಗಿ ಹೂಗಳು ಅಂತ ಕರಿತಾರೆ ಏಕಲಿಂಗಿ ಹೂಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ ಸಸ್ಯಗಳು ಜೋಳ ಪಪ್ಪಾಯಿ ಸೌತೆಕಾಯಿ ಇವು ಏಕಲಿಂಗಿ ಹೂವುಗಳು ಅಂದ್ರೆ ಎರಡೂ ಇರ್ತವೆ ಇಲ್ಲಿ ಕೇಸರ ಮತ್ತು ಶಲಾಖೆ ಎರಡೂ ಇರ್ತವೆ ಆಮೇಲೆ ಕೇಸರ ಮತ್ತು ಶಲಾಕೆ ಎರಡನ್ನೂ ಒಂದೇ ಹೂವು ಹೊಂದಿದ್ದಾರೆ ಅಂದರೆ ಇಲ್ಲಿ ಕೇಸರ ಮತ್ತು ಶಲಾಕೆ ಇವುಗಳಲ್ಲಿ ಒಂದು ಮಾತ್ರೆ ಇತ್ತಂದ್ರೆ ಯಾವುದಾದ್ರೂ ಒಂದು ಮಾತ್ರ ಇತ್ತಂದ್ರೆ ಅದು ಏಕಲಿಂಗಿ ಹೂವು ಕೇಸರ ಇರಬೇಕು ಅಥವಾ ಶಲಾಕೆ ಇರಬೇಕು ಅದಕ್ಕೆ ಏನಂತ ಕರಿತಾರಪ್ಪ ಅಂದರೆ ಏಕಲಿಂಗಿ ಹೂವು ಅಂತ ಕರೀತಾರ ಕೇಸರ ಮತ್ತು ಶಲಾಖಿ ಎರಡೂ ಒಂದ ಹೂದೊಳಗಿತ್ತಂದ್ರೆ ಅದನ್ನು ದ್ವಿಲಿಂಗಿ ಅಂತ ಕರಿತಾರೆ ಅನ್ನೋದು ನೋಡ್ತಾ ಇದ್ವಿ ಇಲ್ಲಿ ಕೇಸರ ಶಲಾಕಿ ಯಾವುದಾದ್ರೂ ಒಂದಿತ್ತಂದ್ರೆ ಆ ಹೂದೊಳಗೆ ಅದು ಏಕಲಿಂಗಿ ಹೂವು ಎರಡೂ ಇದ್ದು ಅದು ದ್ವಿಲಿಂಗಿ ಹೂವು ಅಂತ ಕರಿತಾರೆ ದ್ವಿಲಿಂಗಿ ಹೂವುಗಳಿಗೆ ಉದಾಹರಣೆ ಯಾವಪ್ಪ ಅಂದರೆ ಸಾಸಿವೆ ಸಸ್ಯ ಆಗಲಿ ಸಾಸಿವೆ ಹೂಗಳಾಗಲಿ ಅಥವಾ ಗುಲಾಬಿ ಆಮೇಲೆ ಪೆಟೋನಿಯಾ ಅಂತೇಳಿ ಸಸ್ಯ ಬರ್ತಾ ಇದೆ ಪೆಟೋನಿಯಾ ಅಂತಕ್ಕಂಥ ಸಸ್ಯದೊಳಗೆ ಸಾಸಿವೆಯೊಳಗೆ ಗುಲಾಬಿದೊಳಗೆ ಇವು ಕೇಸರ ಮತ್ತು ಶಲಾಕೆ ಎರಡನ್ನು ಹೊಂದಿ ಒಂದೇ ಹೂವಾಗಿರ್ತದೆ ಇಲ್ಲಿ ಕೇಸರ ಮತ್ತು ಶಲಾಕೆ ಎರಡು ಇರ್ತಕ್ಕಂಥ ಒಂದು ಒಂಥರೊಳಗೆ ಒಂದೇ ಪ್ರಜನನ ಇತ್ತಂದ್ರೆ ಅದಕ್ಕೆ ಏನಂತ ಕರಿತಾರಪ್ಪ ಅಂದರೆ ಹೆಣ್ಣು ಅಥವಾ ಗಂಡು ಇದ್ರೊಳಗೆ ಒಂದೇ ಪ್ರಜನನ ಹೊಂದಿರ್ತಂದ್ರೆ ಅದು ಏಕಲಿಂಗಿ ಹೂವು ಎರಡೂ ಪ್ರಜನನ ಒಂದೇ ಹೂವದೊಳಗೆ ತಂದ್ರೆ ಅದು ದ್ವಿಲಿಂಗಿ ಹೂವು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನಾಲ್ಕನೇ ಪ್ರಶ್ನೆ ಹೂವಿನ ಎರಡು ರೀತಿಯ ಪರಾಗಸ್ಪರ್ಶ ತೋರಿಸ್ತಕ್ಕಂಥ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸುತ್ತಿದ್ದರು ಮೊನ್ನೆದು ಸ್ವಕೀಯ ಪರಾಗಸ್ಪರ್ಶ ಆಮೇಲೆ ದ್ವಿ ಒಂದು ಪರಕೀಯ ಪರಾಗಸ್ಪರ್ಶದಲ್ಲಿ ಕೇಸರದಲ್ಲಿ ಪರಾಗರೇನು ಅದೇ ಹೂವಿಗೆ ಹೋಗ್ತಾ ಇದೆ ಅದಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತಾಯಿದ್ರು ಕೇಸರದಿಂದ ಶಲಾಕಿ ಶಲಾಕಾಗ್ರದೊಳಗೆ ಪರಾಗರೇನುಗಳು ಹೋಗ್ತಾ ಇದ್ದಾವೆ ಆಮೇಲೆ ಪರಕೀಯ ಪರಾಗಸ್ಪರ್ಶ ಅಂದರೆ ಏನಪ್ಪ ಅಂದ್ರೆ ಈ ಒಂದು ಹೂದೊಳಗಿನ ಏನಾಗ್ತ ಪರಾಗರೇಣಿಗಳು ಬೇರೊಂದು ಹೂವಿಗೆ ಆ ಒಂದು ಬೇರೊಂದು ಜಾತಿಯ ಹೂವಿಗೆ ಏನಾಗ್ತದಪ್ಪ ಅಂದರೆ ಶಲಾಕಾರದೊಳಗೆ ಹೋಯ್ತು ಅಂದರೆ ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಪರಕೀಯ ಪರಾಗಸ್ಪರ್ಶ ಅಂತ ಕರಿತಾರ ನಾವು ನೋಡ್ತಾ ಇದ್ದೀವಿ ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಮತ್ತು ಸ್ವಕೀಯ ಪರಾಗಸ್ಪರ್ಶದ ಚಿತ್ರವನ್ನು ನೀವು ಅಂದವಾಗಿ ಚಂದವಾಗಿ ತೆಗಿಬೇಕು ಇನ್ನು ಐದನೇ ಪ್ರಶ್ನೆ ನಿಶ್ಚನವನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ ಹೇಳ್ತಿದ್ದರು ಉತ್ತರವನ್ನು ನೋಡಿದಾಗ ಇಲ್ಲಿ ನೀವು ಸರಿಯಾಗಿ ಇದನ್ನು ನಿಶ್ಚನ ಉಂಟು ಮಾಡತಕ್ಕಂಥ ಚಿತ್ರವನ್ನು ತೆಗೆದು ಪರಾಗರೇನನ್ನು ಗುರ್ತಾ ಮಾಡಬೇಕು ಕೊಳವೆಯನ್ನು ಉಂಟು ಮಾಡ್ತಾ ಇದೆ ಆ ಕೊಳವೆಯನ್ನು ಉಂಟು ಮಾಡಿ ಆ ಪರಾಗರೇನು ನಳಕೆಯೊಳಗೆ ಹೋಗಿ ನಳಕಿಯೊಳಗೆ ಹೋಗಿ ಯುಗ್ಮಜವನ್ನು ಉಂಟು ಮಾಡ್ತಕ್ಕಂಥ ಒಂದು ಕ್ರಿಯೆ ನಡೀತಾ ಇದೆ ಈ ಯುಗ್ಜ ಏನಾಗ್ತದಪ್ಪ ಅಂದರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಒಂದು ಸಂಯೋಗದಿಂದ ನಿಶ್ಶೇಷನ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿ ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನುಗಳು ಒಂದು ಸಂಯೋಗ ಉಂಟಾಗ್ತಾ ಇದೆ ಪರಾಗ ನಳಿಕೆಯಿಂದ ಅಂಡಾಶಯದೊಳಗೆ ಏನಾಗ್ತದಪ್ಪ ಅಂದ್ರೆ ಪರಾಗರೇನು ಹೋಗ್ತಾ ಇದೆ ಯುಗ್ಮಜು ಉಂಟಾಗಿ ನಿಶ್ಶೇಷನ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ನೋಡಿ ಚಿತ್ರವನ್ನು ನೀವು ಸರಿಯಾಗಿ ತೆಗಿಬೇಕು ಇನ್ನು ಆರನೇ ಪ್ರಶ್ನೆ ದಾಸವಾಳ ಹೂವಿನ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿದವರು ದಾಸವಾಳ ಚಿತ್ರದ ನಾವು ನೋಡಿದಾಗ ಅಂಡಕ್ಕಾಗಲಿ ಪುಷ್ಪ ಪತ್ರ ಆಗಲಿ ಆಮೇಲೆ ದಳಗಳನ್ನು ತೆಗ್ದೀವಿ ಆಮೇಲೆ ಭಾಗಗಳನ್ನ ಚ ಅಂದವಾಗಿ ಚಿತ್ರ ತೆಗಿಬೇಕು ಆಮೇಲೆ ಭಾಗಗಳನ್ನ ಅಂಡಾಶಯ ಆಗಲಿ ಶಲಾಕಾಗ್ರ ಒಂದು ನಳಿಕೆ ಆಗಲಿ ಶಲಾಕಾಗ್ರ ಆಗಲಿ ಪರಾಗ ರೇ ಪರಾಗ ಕೋಶ ಆಗಲಿ ಪರಾಗ ದಂಡ ಆಗಲಿ ಇವೆಲ್ಲ ನಾವು ಸರಿಯಾಗಿ ಚಿತ್ರವನ್ನು ತೆಗೀರಿ ಅಂತ ಹೇಳ್ತಾ ಕೇಸರದ ಒಂದು ಭಾಗ ಮಾಡಿದರೂ ಅಂಡಾಶಯದ ಒಂದು ಭಾಗಗಳನ್ನು ಇಲ್ಲಿ ಮಾಡಿದರನ್ನು ನೋಡ್ತಾ ಇದ್ದೀವಿ ಅಂಡಾಶಯ ಗುಚ್ಛ ಪುಂ ಪುಂ ಕೇಸರ ಅಂತೇಳಿ ಎರಡು ಭಾಗಗಳನ್ನ ಮಾಡಿ ಸರಿಯಾಗಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಬಿಟ್ಟ ಸ್ಥಳಗಳನ್ನ ನೋಡೋಣ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಯಾವುದಪ್ಪ ಅಂದ್ರೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಲ್ಲಿ ಆಗ್ತದಪ್ಪ ಅಂದ್ರೆ ಹೂವಿನಲ್ಲಿ ಸಸ್ಯಗಳ ಒಂದು ಸಂತಾನೋತ್ಪತ್ತಿ ನಡೀತಾ ಇದೆ ಇನ್ನು ಎರಡನೇ ಬಿಟ್ಟ ಸ್ಥಳ ಗುಲಾಬಿ ಹೂವು ಗುಲಾಬಿಯ ಅಥವಾ ಸಂಪಿಗೆ ಗಿಡದ ಒಂದು ಕೊಂಬೆಯ ಗಿನ್ನು ಗುಲಾಬಿಯ ಅಥವಾ ಸಂಪಿಗೆ ಗಿಡದ ಕೊಂಬೆಯ ಗಿನ್ನು ಸಹಿತ ಕತ್ತರಿಸಿದ ಗಿಡದ ಭಾಗವನ್ನು ಡ್ಯಾಶಿನೇಷನ್ ಹೊರತೀಯರು ಏನಂತ ಕರಿತಾರಪ್ಪ ಅಂದ್ರೆ ತುಂಡು ಅಂತ ಕರಿತರು ಮೂರನೇ ಒಂದು ಬಿಟ್ಟ ಸ್ಥಳ ಕಾಂಡದಲ್ಲಿ ಎಲೆ ಮೂಡುವ ಭಾಗವನ್ನು ಕಾಂಡದಲ್ಲಿ ಎಲೆ ಮೂಡ್ತಕ್ಕಂಥ ಭಾಗವನ್ನು ಏನಂತ ಕರಿತಾರಂತ ಕೇಳಿದರೂ ಗಿನ್ನು ಅಂತ ಕರೀತಾರೆ ನೋಡ್ತಾ ಇದ್ದೀವಿ ನಾಲ್ಕನೇ ಒಂದು ಬಿಟ್ಟ ಸ್ಥಳ ಆಲೂಗಡ್ಡೆಯ ಮಗ್ಗುಗಳ ಗಾಯಿಗಳಿಗೆ ಆಲೂಗಡ್ಡೆಯ ಒಂದು ಮಗ್ಗುಗಳೇನ ತರ್ತಾರೆ ಆ ಗಾಯಿಗಳಿಗೆ ಏನಂತ ಕರಿತಾರಂತ ಕೇಳಿದರು ಏನಂತ ಕರಿತಾರಪ್ಪ ಅಂದರೆ ಕಣ್ಣು ಅಂತ ಕರಿತಾ ಇದ್ದಾರೆ ಏನಾದ್ರು ಕರಿತಾರೋ ಕಣ್ಣು ಅಂತೇಳಿ ಕರಿತಾ ನಾವು ನೋಡ್ತಾ ಇದ್ದೀವಿ ಇನ್ನು ಐದನೇ ಬಿಟ್ಟ ಸ್ಥಳ ಗಿಡಗಳ ಪೇರು ಕೂಡ ಸಸ್ಯಗಳ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುವ ಉದಾಹರಣೆ ಯಾವುದಪ್ಪ ಅಂದರೆ ಸಿಹಿ ಗೆನಸು ಮತ್ತು ಡೇರೆ ಹೂವಾಗಲಿ ಗಿಡಗಳ ಒಂದು ಬೇರೂ ಸಹ ಹೊಸ ಜೀವಿಗೆ ಒಂದು ಹೊಸ ಸಸ್ಯಕ್ಕೆ ಉತ್ಪತ್ತಿ ಮಾಡ್ತಕ್ಕಂಥ ಉದಾಹರಣೆ ಯಾವುದಪ್ಪ ಅಂದರೆ ಸಿಹಿ ಗೆಣಸಾಗಲಿ ಮತ್ತು ಡೇರೆ ಹೂವಾಗಲಿ ಇವು ಬೀ ಬೇರುಗಳೇ ಏನು ಮಾಡ್ತಾವಪ್ಪ ಅಂದರೆ ಹೊಸ ಸಸ್ಯವನ್ನು ಉತ್ಪತ್ತಿ ಮಾಡ್ತಾವೆ ಆರನೇ ಬಿಟ್ಟ ಸ್ಥಳ ಬೀಜಕಗಳು ಡ್ಯಾಶ್ ಡ್ಯಾಶ್ ಕಾಯಗಳು ಯಾವ ಅಂತ ಕರಿತಾರಪ್ಪ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳು ಅಂತ ಕರೆ ಬೀಜ ಅಲೈಂಗಿಕ ಸಂತಾನೋತ್ಪತ್ತಿಯ ವಸ್ತುಗಳು ಆಗಿರ್ತಾವೆ ಏಳನೇ ಬಿಟ್ಟ ಸ್ಥಳ ಈಸ್ಟ್ ಒಂದು ಏಕಕೋಶ ಜೀವಿ ಇದೊಂದು ಏಕಕೋಶ ಜೀವಿ ಅನ್ನೋದು ನೋಡ್ತೀವಿ ಒಂದೇ ಒಂದು ಜೀವಕೋಶವನ್ನು ಹೊಂದಿರ್ತಾ ಇದೆ ಎಂಟನೇ ಬಿಟ್ಟ ಸ್ಥಳ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಡ್ಯಾಶ್ಯಾಶ್ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ ಇಲ್ಲಿ ಅಂದ್ರೆ ಬೀಜಗಳ ಒಂದು ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯ ಏನಾಗ್ತದಪ್ಪ ಅಂದ್ರೆ ಹುಟ್ಕೊಳ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಪೀಠಸ್ಥಳಗಳಲ್ಲಿ ಬರಿಬೇಕಾಗ್ತದೆ ಇನ್ನು ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪಬೇಕಾದ್ರೆ ನಮ್ಮ ಒಂದು ಈ ಒಂದು ಕಾರ್ಯ ನಿಮಗೆ ತಲುಪಬೇಕಾದರೆ ನೀವೇನು ಮಾಡಬೇಕಾ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಬೇಕು ಆ ಸಬ್ಸ್ಕ್ರೈಬ್ ಬಟನ್ನಿಂದ ಏನಾಗ್ತದಪ್ಪ ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಇದೆ ನೋಟಿಫಿಕೇಷನ್ ಮೂಲಕ ನಾವಿವತ್ತು ಅಪ್ಲೋಡ್ ಮಾಡಿದ್ದೆವು ಅಂದರೆ ಆ ವಿಡಿಯೋ ನಿಮಗೆ ತಲುಪ್ತಾ ಇದೆ ಏನಾದರೂ ನಿಮಗೆ ತೊಂದರೆಗಳಿದ್ದರೆ ಏನಾದರೂ ಸಲಹೆಗಳಿದ್ದರೆ ಅದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಿಮ್ಮ ಸಮ ನಿಮ್ಮ ಒಂದು ಸಲಹೆಗೆ ನಾವು ಯಾವಾಗಲೂ ಸ್ವಾಗತವಾಗಿರ್ತೀವಿ ಅನ್ನೋದು ನೋಡ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಮ್ಮ ಈ ಒಂದು ಪ್ರಯತ್ನಕ್ಕೆ ಸಹಕಾರವನ್ನು ಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು